ತತ್ವ ಎಂಬುದು ಮಾನವ ಧರ್ಮವಾಗಿದೆ. ಸಹಕಾರ ತತ್ವವನ್ನು ಎಲ್ಲಾ ಧರ್ಮ ಗ್ರಂಥಗಳು ಸಾರಿವೆ. ದೇವರು ಮನುಷ್ಯರಿಗೆ ಕೊಟ್ಟದ್ದನ್ನು ಪರಸ್ಪರ ಹಂಚುವಂತೆ ಶಾಸ್ತ್ರಗಳು ಹೇಳಿದ್ದು ಇದು ಸಮಾಜದ ನಿಯಮವೂ ಆಗಿದೆ ಎಂದು ಸುಬ್ರಹ್ಮಣ್ಯ ಮಠದ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಅವರು ತಿಳಿಸಿದ್ದಾರೆ. ಅವರು ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲದ ಅಧ್ಯಕ್ಷರಾಗಿ ಎರಡನೇ ಬಾರಿಗೆ ಅವಿರೋಧವಾಗಿ ಆಯ್ಕೆಯಾಗಿರುವ ಸಹಕಾರಿ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರಿಗೆ ಸೋಮವಾರ ಪುತ್ತೂರಿನ ಕೊಂಬೆಟ್ಟು ಬಂಟರ ಭವನದಲ್ಲಿ ಸಹಕಾರ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅಭಿನಂದನಾ ಸಮಿತಿ ವತಿಯಿಂದ ನಡೆದ ಅಭಿನಂದನಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ್ದಾರೆ. ಸಹಕಾರಿ ತತ್ವವನ್ನು ಅರ್ಥಪೂರ್ಣವಾಗಿ ಬಳಸಿಕೊಂಡ ಸ್ವಸ್ಥ ಸಮಾಜ ನಿರ್ಮಾಣ ಸಾಧ್ಯವಿದೆ. ಸಹಕಾರ ಎಂಬುದು ಮಾನವ ಜೀವಿತದ ಅವಿಭಾಜ್ಯ ಅಂಗವಾಗಿದೆ. ಈ ತತ್ವವನ್ನು ಹಿರಿಯರು ಉಳಿಸಿ ಬೆಳೆಸಿದ್ದಾರೆ. ಡಾಕ್ಟರ್ ರಾಜೇಂದ್ರ ಕುಮಾರ್ ಈ ನಿಟ್ಟಿನಲ್ಲಿ ಮೈಲಿಗೊಳ್ಳು ಆಗಿದ್ದಾರೆ ಎಂದರು. ಅಭಿನಂದನಾ ಕಾರ್ಯಕ್ರಮ ನೆರವೇರಿಸಿ ಮಾತನಾಡಿದ ರಾಜ್ಯ ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಚಿವರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಮಾತನಾಡಿ, ರಾಜ್ಯದ ಎಲ್ಲರ ವಿಶ್ವಾಸ ಪಡೆದುಕೊಂಡು ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲದ ಅಧ್ಯಕ್ಷರಾಗಿ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ಎರಡನೇ ಬಾರಿಗೆ ಅವಿರೋಧವಾಗಿ ಆಯ್ಕೆಯಾಗಿರುವುದು ರಾಜ್ಯವೇ ಹೆಮ್ಮೆ ಪಡುವ ವಿಚಾರವಾಗಿದೆ. ಸಹಕಾರಿ ಕ್ಷೇತ್ರದ ಬಗ್ಗೆ ಅವರ ಜವಾಬ್ದಾರಿ, ಹೊಣೆಗಾರಿಕೆ ಮತ್ತು ಅಭಿವೃದ್ಧಿ ಚಿಂತನೆಗಳು ಅವರನ್ನು ಮತ್ತೆ ಆಯ್ಕೆ ಮಾಡಲು ಸಹಕಾರಿಯಾಗಿದೆ. ತನ್ನ ಸೇವಾ ಚಿಂತನೆಯ ಮೂಲಕ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ಸಮಾಜ ಕಟ್ಟುವ ಕೆಲಸ ಮಾಡಿದ್ದಾರೆ ಎಂದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರು, ನನ್ನ ಎಲ್ಲಾ ಬೆಳವಣಿಗೆಯಲ್ಲಿ ಎಲ್ಲರ ಸಹಕಾರ ಮತ್ತು ಆಶೀರ್ವಾದದ ಬೆಂಬಲವಿದೆ. ಯಾವುದೇ ಜಾತಿಯನ್ನು ಮಂದಿರಿಸಿ ಈ ಸ್ಥಾನವನ್ನು ಪಡೆದುಕೊಂಡಿಲ್ಲ. ಎಲ್ಲರಿಗೂ ಸಲ್ಲುವ ನಾನು ಎಲ್ಲರ ಸಹಕಾರದಲ್ಲಿ ಈ ಸ್ಥಾನವನ್ನು ಪಡೆದುಕೊಂಡಿದ್ದೇನೆ. ನಾನು ಅಧ್ಯಕ್ಷತೆ ವಹಿಸುವ ಸಂದರ್ಭದಲ್ಲಿ ಸಹಕಾರಿ ಬ್ಯಾಂಕ್ನಲ್ಲಿ ಬಂಡವಾಳ ಕೊರತೆ, ಕಟ್ಟಡ ಸಮಸ್ಯೆ ಸೇರಿದಂತೆ ಇನ್ನಿತರ ಮೂಲಭೂತ ಸಮಸ್ಯೆಗಳು ಹೆಚ್ಚಾಗಿತ್ತು. ಅಧಿಕಾರ ವಹಿಸಿಕೊಂಡ ಬಳಿಕ ಮೊದಲ ಬದಲಾವಣೆಯಾಗಿ ಸಮರ್ಪಕ ಕಟ್ಟಡ ನಿರ್ಮಾಣ ಕಾರ್ಯ ಮಾಡಿದ್ದೇನೆ. ಇದೀಗ ಎಲ್ಲಾ ಬ್ಯಾಂಕ್ಗಳು ಸಮರ್ಪಕವಾಗಿ ಕಟ್ಟಡಗಳನ್ನು ಹೊಂದಿದ್ದು ರಾಜ್ಯದಲ್ಲಿಯೇ ಮುಂಚೂಣಿಯಲ್ಲಿದೆ. ಕೇಂದ್ರ ಸಚಿವ ಅಮಿತ್ ಶಾ ಅವರು ಸಹಕಾರಿ ಕ್ಷೇತ್ರದಲ್ಲಿ ಏಕರೂಪದ ತಂತ್ರಾಂಶ ಅಳವಡಿಸುವ ಬಗ್ಗೆ ಯೋಜನೆ ರೂಪಿಸಿದ್ದು, ನಮ್ಮಲ್ಲಿ ಮೊದಲ ಬಾರಿಗೆ ಏಕರೂಪದ ತಂತ್ರಾಂಶವನ್ನು ಅಳವಡಿಸಿ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಸನ್ಮಾನದ ಸಂದರ್ಭದಲ್ಲಿ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರಿಗೆ 3 ಕೆಜಿ ತೂಕದಲ್ಲಿ ನಿರ್ಮಾಣಗೊಂಡ ಬೆಳ್ಳಿಯ ಕಿರೀಟ ತೊಡಿಸಿ ಬೆಳ್ಳಿಯ ಗಣಪತಿ ವಿಗ್ರಹ ನೀಡಿ, ಜೊತೆಗೆ 5 ಅಡಿ 6 ಇಂಚು ಎತ್ತರದ ಸನ್ಮಾನ ಪತ್ರದ ಫಲಕ, ಬೆತ್ತದ ಬುಟ್ಟಿಯಲ್ಲಿ ತುಂಬಾ ಫಲವಸ್ತುಗಳು, ಮಹಾಲಿಂಗೇಶ್ವರ ದೇವರ ಬ್ರಹ್ಮರಥ ಮತ್ತು ರಾಷ್ಟ್ರ ಲಾಂಛನದ ನಡುವೆ ಅವರ ಭಾವಚಿತ್ರವಿರುವ ಫಲಕವನ್ನು ಅರ್ಪಿಸಲಾಯಿತು. ಇದೇ ಸಂದರ್ಭದಲ್ಲಿ ಶಾಸಕರ ವತಿಯಿಂದ ಮತ್ತು ಬಿಲ್ಲವ ಸಂಘದ ವತಿಯಿಂದ ಪೇಟ ತೊಡಿಸಿ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲದ ನಿರ್ದೇಶಕರಾಗಿ ಆಯ್ಕೆಯಾದ ಐಕಲಭಾವ ದೇವಿ ಪ್ರಸಾದ್ ಶೆಟ್ಟಿ ಬೆಲಪ್ಪು ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ವೇದಿಕೆಯಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಪುತ್ತೂರು ಶಾಸಕ ಸಂಜೀವ ಮಠಂದೂರು, ಅಭಿನಂದನಾ ಭಾಷಣ ಮಾಡಿದ ಆದರ್ಶ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷ ಸೀತಾರಾಮ್ ರೈ ಸವನೂರು, ಸನ್ಮಾನ ಸಮಿತಿ ಅಧ್ಯಕ್ಷ ಶಶಿಕುಮಾರ್ ರೈ ಬಲ್ದೆಟ್ಟು, ಸಹಕಾರಿ ಪ್ರಮುಖರಾದ ಪ್ರಸಾದ್ ಕೌಶಲ್ ಶೆಟ್ಟಿ, ಗೋಪಾಲಕೃಷ್ಣ ಭಟ್, ರಾಜಶೇಖರ್ ಜೈನ್ ಮತ್ತಿತರರು ಉಪಸ್ಥಿತರಿದ್ದರು. ಎಲ್ಲ ಸಹಕಾರಿಗಳು ನಮ್ಮನ್ನ ಪ್ರಶ್ನಿಸಿದ್ರು. ಕೇಂದ್ರ ಸಹಕಾರಿ ಬ್ಯಾಂಕಿನ ಪತಾಕೆಯನ್ನು ಹಾರಿಸಿದಂತಹ ಕೆಲ ಹಿರಿಯ ಸಹಕಾರಿಗಳ ಬೇಡಿಕೆ ಇತ್ತು, ಅದನ್ನ 2-3 ಸಲ ಮಾನ್ಯ ಅಧ್ಯಕ್ಷರಲ್ಲಿ ನಾವು ಕೇಳಿಕೊಂಡು, ಬಹುಶಃ ಹಿರಿಯರಾದ ಸೀತಾರಾಮರಾಯಿಗಳು ಅವರೇ ಅವರು ಬಂದೇ ಕರೆಯಲು ನಾವು ಎಲ್ಲ ತಾಲೂಕಿನ ಈ ಉಪಕೇಂದ್ರದ 4 ತಾಲೂಕುಗಳ ಕೃಷಿ ಸಭೆ ಕರೆಯುವಂತಹ ಸಂದರ್ಭದಲ್ಲಿ ಎಲ್ಲ ಕೃಷಿ ಪತ್ತಿನ ಸಹಕಾರಿ ಸಂಘಗಳ 66 ಜಿಲ್ಲೆಗಳು ಒಕ್ಕೂರಿನಿಂದ ಅಭಿನಂದನಾ ಕಾರ್ಯಕ್ರಮ ಆಗಬೇಕು. ಆದರೆ ಎಲ್ಲರ ಬೇಡಿಕೆಯ ಪ್ರಕಾರ ನಾವು ಇವತ್ತು ಇಟ್ಟುಕೊಂಡಿದ್ದೇವೆ. ಬಹುಶಃ ಒಳಗೆ ಬರಲು ವಾರಗಳು ಎದುರು ಭಾಗದಿಂದ ನಡ್ಕೊಂಡು ಬಂದು ಅದೇ ರೀತಿ ನಡ್ಕೊಂಡು ಹೋಗಿದ್ದು ಬರಲು ನಾವು 1,000 ದಿನ ಹಾಲ್ನಲ್ಲಿ ಇದ್ದು ನಮಗೂ ಹೇಳಿದ್ರೆ ನಾವು ರಾಜೇಂದ್ರ ಕುಮಾರ್ ಅವರ ಅಭಿನಂದನಾ ಸಮಾರಂಭದ ಈ ಸಂದರ್ಭದಲ್ಲಿ ಈ ದಿನ ಪರಮ ಪೂಜೆ ಸಾಮೀಕರು ಬೆಳಗಿಸುವಂತಹ ದೀಪ ನಮ್ಮ ವಿಶೇಷ ದೀಪಾವಳಿ ಆಚರಣೆ ಆಗಲಿ. ಆ ದೀಪದ ಮುಖಾಂತರವಾಗಿ ಸಹಕಾರಿ ಬಂಧುಗಳ ಬದುಕು ಬೆಳಗಲಿ. ಸಹಕಾರಿ ಸಂಘಗಳು, ಸಹಕಾರಿ ಸಂಘಗಳ ನಿರ್ದೇಶಕರು, ಸಿಇಒಗಳು, ಸಿಬ್ಬಂದಿ ಬಂಧುಗಳು ಕೂಡ ಇನ್ನಷ್ಟು ಜನಸೇವೆಯನ್ನ ರೈತರಿಗೆ ಬೇಕಾದಂತಹ ಎಲ್ಲ ಸೌಲಭ್ಯ ಅವಕಾಶಗಳನ್ನು ಒದಗಿಸುವಂತ ಸಂದರ್ಭಕ್ಕೆ ಬೆಳಕಾಗಲಿ ಅಧಿಕವಾಗಲಿ ಎನ್ನುವಂತಹ ಆಶಯದ ಜೊತೆಗೆ ದೀಪವನ್ನ
Jadi,
ನಾವು ಅಭಿವೃದ್ಧಿಯನ್ನು ನಾವು ಇವತ್ತು ಕಂಡಿದ್ದೇವೆ. ಮತ್ತೊಂದು ವಿಷಯ ಅಂತ ಹೇಳಿದರೆ, ನಮ್ಮ ಇವತ್ತು ಇದು ಸಹಕಾರ ಇಲಾಖೆ ರಾಜ್ಯ ಮಟ್ಟಕ್ಕೆ ಸೀಮಿತವಾಗಿತ್ತು, ರಾಜ್ಯದ ಪರಿಮಿತಿಯಲ್ಲಿ ಕೆಲಸ ಮಾಡ್ತಿತ್ತು. ಇವತ್ತು ಕೇಂದ್ರದಲ್ಲಿ ಸಹಕಾರ ಇಲಾಖೆಯನ್ನು ಮಾಡಿಕೊಂಡು ಅದರ ಪ್ರಥಮ ಸಚಿವರಾಗಿ ಅಮಿತ್ ಶಾರವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರ ಉದ್ದೇಶ ಸಹಕಾರಿ ಕ್ಷೇತ್ರವನ್ನು ಬಲಪಡಿಸಬೇಕು, ಅದರ ಜೊತೆಗೆ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಸ್ಥೆಗಳನ್ನು ಬಲಪಡಿಸಬೇಕು ಅನ್ನುವಂಥ ಚಿಂತನೆ ಅವರಲ್ಲಿದೆ. ಅವರು ಮೊದಲನೇದಾಗಿ ಚಿಂತನೆ ಮಾಡಿದ್ದು ದೇಶದಲ್ಲಿ ಏಕರೂಪದ ತಂತ್ರಾಂಶವನ್ನು ತರಬೇಕನ್ನುವಂಥ ಚಿಂತನೆಯನ್ನು ಮಾಡಿದ್ದು. ಆದರೆ ಅದಕ್ಕೆ ಮೊದಲೇ ನಾವು ಇಲ್ಲಿ ಅದರ ಕೆಲಸವನ್ನು ಪ್ರಾರಂಭ ಮಾಡಿದ್ದು. ನನಗೆ ಸಚಿವರು, ಸಹಕಾರಿ ಸಚಿವರು ನನಗೆ ಆ ಜವಾಬ್ದಾರಿಯನ್ನು ಕೊಟ್ಟರು. ಅದರ ಜೊತೆಗೆ ಅಮಿತ್ ಶಾ ಅವರು ಮತ್ತೊಂದು ಘೋಷಣೆಯನ್ನು ಮಾಡಿದ್ದಾರೆ. ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘವು ಠೇವಣಿ ಪಡೆದು ಸಾಲ ಕೊಡೋದು ಮಾತ್ರ ಅಲ್ಲ, ಇತರ ವ್ಯವಹಾರವನ್ನು ಮಾಡಬೇಕು. ಗ್ರಾಮದ ಅಭಿವೃದ್ಧಿ, ಉದಾಹರಣೆಗೆ ನೀವು ಪೆಟ್ರೋಲ್ ಪಂಪ್ ತೆಗೆಯುತ್ತಿದ್ರೆ ನಿಮಗೆ ಅಧಿಕಾರ ಕೊಡ್ತಾರೆ, ಲೈಸೆನ್ಸ್ ಕೊಡ್ತಾರೆ. ಬೇರೆ ಬೇರೆ ರೀತಿಯ ಕೆಲಸವನ್ನು ನೀವು ಮಾಡೋದಾದರೆ ನಿಮ್ಮ ಅಭಿವೃದ್ಧಿ ಆಗಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಸಹಕಾರಿ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ಕೊಡುವಂಥ ಒಬ್ಬ ಕೇಂದ್ರ ಸಚಿವ ಅಮಿತ್ ಶಾ ಅವರು ಸಹಕಾರಿ ಕ್ಷೇತ್ರ ಬೆಳೆಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದು ಮಾತ್ರ ಅಲ್ಲ, ಇಂದಿನ ಕಾಲದಲ್ಲಿ ಈ ದುಡ್ಡಿನ ಚಲಾವಣೆ ಒಂದು 100 ವರ್ಷದ ಮೊದಲು ನಾವು ಚಿಕ್ಕವನಾಗಿರುವಾಗ ದುಡ್ಡಿನ ವ್ಯವಹಾರ ನಡೀತಿರಲಿಲ್ಲ. ಒಂದು ವಸ್ತುವನ್ನು ಕೊಟ್ಟು ಇನ್ನೊಂದು ವಸ್ತುವನ್ನು ಪಡೆಯುವಂಥ ವ್ಯವಸ್ಥೆ ಇತ್ತು. ಅಕ್ಕಿಗೆ ಬದಲಾಗಿ ಸಕ್ಕರೆ ಕೊಡು, ಬೆಲ್ಲ ಕೊಡುವುದು, ಬೆಲ್ಲಕ್ಕೆ ಬದಲಾಗಿ ಇನ್ನೊಬ್ಬ ಕಡಲೆ ಕೊಡುವುದು, ಈ ರೀತಿಯಾದಂಥ ವ್ಯವಸ್ಥೆ ಹಿಂದಿನ ಕಾಲದಲ್ಲಿ ನಡೆಯುತ್ತಿತ್ತು. ಆದರೆ ಇವತ್ತು ನಾವು ಮುಂದುವರೆದು ಎಲ್ಲವನ್ನೂ ವ್ಯವಸ್ಥಿತವಾಗಿ ಇವತ್ತು ಇಲ್ಲಿ ಕೂತ್ಕೊಂಡು ದೇಶದ ಇನ್ನೊಂದು ಮೂಲೆಗೆ ಹಣವನ್ನು ರವಾನಿಸುವಂಥ ಕೆಲಸವನ್ನು ಮಾಡುವಂಥದಕ್ಕೆ ನಾವು ಬದಲಿದ್ದೇವೆ. ಈ ರೀತಿಯಾಗಿ ಬೆಳೆದನ್ನು ಕೇವಲ ಔಪಚಾರಿಕವಾಗಿ ಪಡೆಯದೆ ತನ್ನ ಕಾರ್ಯಕ್ಷೇತ್ರದ ಸಾರ್ಥಕತೆಯ ಮೂಲಕ ಪಡೆದಿರತಕ್ಕಂಥ ಒಬ್ಬ ಮೇಧಾವಿಗಳು ಮತ್ತು ನಿಪುಣರು ಆಗಿರತಕ್ಕಂತಹ MN ರಾಜೇಂದ್ರ ಕುಮಾರ್ ಅವರ ಅಭಿನಂದನೆಯ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಸೀತಾರಾಮ ರೈಗಳು, ಶಶಿಕುಮಾರ್ ರೈಗಳು ಪ್ರೀತಿಯಿಂದ ಕರೆದರು. ಇವತ್ತು ವಿಶೇಷ ಪೂಜೆ ಇರುವುದರಿಂದ ಬರುವುದು ಕಷ್ಟ ಆಗಿದ್ದರೂ ಕೂಡ ನಾನು ಏನು ಹೆಚ್ಚು ವಿಳಂಬ ಮಾಡಿದ ಒಪ್ಪಿಕೆ ಕಾರಣ ಏನು ಅಂತ ಹೇಳಿದರೆ, ನನಗೆ ಅವರಿಗೆ ಇರತಕ್ಕಂಥ ಒಂದು ಅಪೂರ್ವವಾದ ಪ್ರೀತಿ. ಎರಡನೇದ್ದು ಈ ಆಸುಪಾಸಿಗೆ ಸಂಬಂಧಪಟ್ಟ ಪೀಠ ಅಂತ ಹೇಳುವಂಥದ್ದು. ಇನ್ನೊಂದು ಕಾರಣ, ಪೂರ್ವಾಶ್ರಮದಲ್ಲಿ ನಂದು ಅವ್ರದ್ದು ಒಂದೇ ಕ್ಷೇತ್ರ ಅಂತ ಹೇಳುವಂಥ ಕಾರಣ. ಈ ಅನೇಕ ಕಾರಣಗಳಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿ ನನಗೆ ತುಂಬ ಸಂತೋಷ ಆಗಿದೆ. ಸಹಕಾರ ಎಂಬುದು ಮಾನವ ಧರ್ಮ ಹೌದದು. ಉಪನಿಷತ್ತಿನಿಂದ ಪ್ರಾರಂಭವಾಗಿ ಭಾರತೀಯವಾಗಿರತಕ್ಕಂಥ ಪರಮೋಚ್ಚ ಗ್ರಂಥಗಳೆಲ್ಲ ಸಾರುವುದೇ ಸಹಕಾರದಿಂದ ಬದುಕಬೇಕು ಅಂತ. ಒಬ್ಬ ಮನುಷ್ಯನಿಗೆ ಭಗವಂತ ಏನು ಕೊಡ್ತಾನಲ್ಲ, ಅವನಿಗೆ ಅಗತ್ಯಕ್ಕಿಂತ ಹೆಚ್ಚಾಗಿ ಕೊಟ್ಟರೆ ಅದರ ಅರ್ಥ ಏನು ಅಂತ ಹೇಳಿದರೆ ಇನ್ನೊಬ್ಬರಿಗೋಸ್ಕರನೇ ಕೊಡ್ತಾನೆ ಅಂತ ಅರ್ಥ. ಕೆಲವರು ಯಾರೋ ಕಷ್ಟದಲ್ಲಿದ್ದವರಿಗೆ ಸಹಕಾರ ಮಾಡಲಿಕ್ಕೆ ಹೋದಾಗ ಕೆಲವರು ಆಕ್ಷೇಪ ಮಾಡ್ತಾರೆ, ಯಾಕೆಂದರೆ ಅದು ಅವನು ಜನ್ಮಾಂತರದ ಪ್ರಾರಂಭ ಕರ್ಮ, ಆದ್ದರಿಂದ ಅವನು ಅನುಭವಿಸಬೇಕು, ಅದನ್ನು ತಪ್ಪಿಸಿಬಿಟ್ರೆ ನಿಮಗೆ ಪಾಪ ಬರುತ್ತೆ ಅಂತ. ಹಾಗಿಲ್ಲ, ಶಾಸ್ತ್ರ ಹೇಳುತ್ತೆ ಏನು ಅಂತ ಹೇಳಿದರೆ, ಒಬ್ಬ ಮನುಷ್ಯನಿಗೆ ಎಷ್ಟು ಬೇಕು ಅಂತ ಹೇಳಿದ್ರು ಭಗವಂತನ ಚಿತ್ತ ಇದೆಯೋ ಅಷ್ಟು ಕೊಟ್ಟ ಮೇಲೆ ಇನ್ನೂ ಹೆಚ್ಚು ಕೊಟ್ಟರೆ ಅದು ಇನ್ನೊಬ್ಬರಿಗೆ ಕೊಡಬೇಕು ಅಂತ ಭಗವಂತ ಕೊಟ್ಟಿರೋದು. ಇಲ್ಲದೇ ಇದ್ರೆ ಕೊರತೆ ಇರುವವರು ಯಾರೂ ಇರ್ತಿರ್ಲಿಲ್ಲ, ಹೆಚ್ಚಿರುವವರು ಯಾರೂ ಇರ್ತಿರ್ಲಿಲ್ಲ. ಅಗತ್ಯಕ್ಕಿಂತ ಹೆಚ್ಚು ಭಗವಂತ ಎಷ್ಟೋ ಜನಕ್ಕೆ ಕೊಟ್ಟಿದ್ದಾನೆ, ಅಗತ್ಯ ಇರುವಷ್ಟು ಕೊಡದೇ ಇರುವಂತಹದ್ದು ಎಷ್ಟೋ ಸಮಾಜದಲ್ಲಿ ಮಂದಿ ಇದ್ದಾರೆ. ಹಾಗಾದರೆ ಎಲ್ಲರೂ ಒಂದು ರೀತಿಯಲ್ಲಿ ಸಹಕಾರದಿಂದ ಬದುಕಿದ್ರೆ ಮಾತ್ರ ಎಲ್ಲರೂ ಚೆನ್ನಾಗಿ ಬದುಕಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳುವಂಥದ್ದು ಸಮಾಜದ ನಿಯಮ. ಹಾಗಾಗಿ ಸಹಕಾರ ಎಂಬುದು ಮಾನವ ಬದುಕಿಗೆ ಬೇಕಾಗಿರ್ತಕ್ಕಂಥ ಅತ್ಯಪೂರ್ವವಾಗಿರತಕ್ಕಂಥ ಒಂದು ಕೊಡುಗೆ, ಅತ್ಯಂತ ಪ್ರಾಚೀನವಾದ ಕೊಡುಗೆ. ಇದನ್ನು ಅರ್ಥಪೂರ್ಣವಾಗಿ ಬಳಸಿಕೊಂಡಾಗ ಸಾಮಾಜಿಕವಾದ ಜೀವನ ಒಂದು ರೀತಿಯಲ್ಲಿ ಸಮತೋಲನದಿಂದ ಬದುಕುತ್ತೆ. ಈ ಕಾರಣಕ್ಕೋಸ್ಕರ ಸಹಕಾರ ಎಂಬ ಪದಕ್ಕೆ ಬಹಳ ದೊಡ್ಡ ಮಹತ್ವವನ್ನು ನಮ್ಮ ಪ್ರಾಚೀನರು ಕೊಟ್ಟಿದ್ದಾರೆ. ಹಾಗಾಗಿ ಈ ಸಹಕಾರ ಎಂಬುದು ಭಾರತೀಯ ಮೂಲತೆ ಹೊರತು ಬ್ರಿಟಿಷ್ ಮೂಲತ ಅಲ್ವೇ ಅಲ್ಲ. ಸಹನಾಭವತು ಸಹನೋ ಬನತು ಅಂತ ಹೇಳುವಂತಹ ವೇದ ಮಂತ್ರಗಳು ಸಾವಿರಾರು ವರ್ಷದ ಸತ್ಯವನ್ನು ಸಾರುವಂತಹ ವೇದ ಮಂತ್ರಗಳಾದ್ರಿಂದ ಹಿಮಾಲಯದ ಋಷಿಗಳು ಸಾವಿರಾರು ವರ್ಷ ತಪಸ್ಸು ಮಾಡಿಕೊಂಡುಕೊಂಡ ಸತ್ಯವೇ ಅದು. ಏನಂದ್ರೆ ಎಲ್ಲರೂ ಚೆನ್ನಾಗಿರಬೇಕು ಅಂತ ಹೇಳುವಂತಹ ಉದ್ದೇಶ, ಧ್ಯೇಯ ಉದ್ದೇಶಗಳು. ಈ ಎಲ್ಲ ಕಾರಣಗಳಿಂದ ನೋಡಿದಾಗ ಸಹಕಾರ ಎಂಬುದು ಬಹಳ ದೊಡ್ಡ ಒಂದು ಮಾನವೀಯ ಜೀವಿತದ ಒಂದು ಅವಿಭಾಜ್ಯವಾದ ಅಂಗ.
ಅದನ್ನು ಅರ್ಥಪೂರ್ಣವಾಗಿಸಿಕೊಳ್ಳಿಕ್ಕೋಸ್ಕರ ನಮ್ಮ ಹಿರಿಯರು ಅನೇಕ ಮಂದಿ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲೆಯವರು ಕೂಡ ಮೂಲದವರು ಅಥವಾ ಕರಾವಳಿ ಜಿಲ್ಲೆಯ ಮೂಲದವರು ತುಂಬಾ ಕಷ್ಟಪಟ್ಟು ಈ ತತ್ವವನ್ನು ಬೆಳೆಸಿದ್ದಾರೆ ಮತ್ತು ಉಳಿಸಿದ್ದಾರೆ. ಅದರ ಬೆಳವಣಿಗೆಯ ದೊಡ್ಡ ಭಾಗವಾಗಿ ಈಗಾಗಲೇ ಶಶಿಕುಮಾರ್ ರೈಯವರು ವೇದಿಕೆಯಲ್ಲಿ ಪ್ರಸ್ತಾವನೆಯಲ್ಲಿ ಹೇಳಿದಂತೆ ರಾಜೇಂದ್ರ ಕುಮಾರ್ ಅವರು ದೊಡ್ಡ ಮೈಲಿಗಲ್ಲಿಯಾಗಿ ಈ ಸಹಕಾರ ತತ್ವವನ್ನು ಬೆಳೆಸಿದರು ಅಂತ ಹೇಳುವಂಥದ್ದು ನಮಗೆಲ್ಲ ಹೆಮ್ಮೆಯ ಸಂಗತಿ. ಅವರು ತನ್ನ ಅಧಿಕಾರದ ಕೆಲವು ವರ್ಷಗಳಲ್ಲೇ ಸಹಕಾರ ತತ್ವದ ಮಹತ್ವವನ್ನು ಈ ಜಗತ್ತಿಗೆ ಎಲ್ಲ ಕಡೆ ತಿಳಿಸಿದ ಒಂದು ಮಹಾನುಭಾವರು. ಜೊತೆಗೆ ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಹೇಳಿ ಸಮಾಜಕ್ಕೆ ತಿಳಿಸಿಕೊಟ್ಟವರು. ಪರಸ್ಪರ ಸಹಕಾರದ ಮೂಲಕ ಬದುಕಲಿಕ್ಕೆ, ಹೆಣ್ಣು ಮಕ್ಕಳಿಗೂ ಕೂಡ ಸ್ವತಂತ್ರವಾಗಿ ತಲೆಯ ಕೆತ್ತಿ ಬದುಕಲಿಕ್ಕೆ ಆಗುತ್ತೆ ಅಂತ ಹೇಳುವಂತಹ ತೋರಿಸಿಕೊಟ್ಟು ಅವರಿಗೂ ಕೂಡ ಅಭಯವನ್ನು ಕೊಟ್ಟು ಅನೇಕ ಸಂಘಗಳು ಸ್ಥಾಪಿತವಾಗಿ ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅನೇಕ ಕಾರಣಗಳಿಂದ ಹೊಸತನ್ನು ತಾನು ಸಮಾಜಕ್ಕೆ ಪರಿಚಯ ಮಾಡಿಕೊಳ್ಳುವುದರ ಮೂಲಕ ಅತಿಶಯವಾದ ಸಾಧನೆ ಮಾಡಿರುವಂತಹ ನಮ್ಮ ರಾಜೇಂದ್ರ ಕುಮಾರ್ ಅವರ ನೈಪುಣ್ಯವನ್ನು ಮತ್ತು ಆಡಳಿತಾತ್ಮಕವಾಗಿರತಕ್ಕಂಥ ಪ್ರತಿಭೆಯನ್ನು ಕಂಡು ಅವರನ್ನು ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಂಡಳಿಯ ಎರಡನೇ ಸಲ ಅಧ್ಯಕ್ಷರನ್ನಾಗಿ ಮಾಡಿರುವಂತಹದ್ದು ಒಂದು ಅಪೂರ್ವವಾಗಿರತಕ್ಕಂಥ ಒಂದು ಸಂಗತಿ. ಸ್ವಲ್ಪ ಬಡದಾಟ ಮಾಡ್ತಾರೆ, ನಮ್ಗೆ ಬಹಳ ಕಷ್ಟ ಅದೆಲ್ಲ ನಮ್ಗೆ ಅರ್ಥ ಆಗಲಿ ತುಂಬಾ ದಿವಸ ಬೇಕು. ಆದರೆ ಸಹಕಾರಿಗಳು ರಾಜಕಾರಣಕ್ಕೆ ಬಂದರೆ ಆದಷ್ಟು ಬೇಗ ಆ ರಾಜಕಾರಣದ ಶಕ್ತಿಯನ್ನು ಪಡೆದು ಬಿಡ್ತಾರೆ. ಅದಕ್ಕೆ ಅನೇಕ ಉದಾಹರಣೆಗಳು. ರಾಜೇಂದ್ರ ಕುಮಾರ್ ಅವರು ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷರಾಗಿ ಮಾಡಿರುವಂಥ ಸೇವೆಗಳೊಂದು, ಅದರ ಜೊತೆಗೆ ರಾಜ್ಯ ಸಹಕಾರಿ ಮಾರಾಟ ಮಹಾಮಂಡಳಿ ಇದೆಯಲ್ಲ, ಅದನ್ನು ಹಿಡಿಯೋದು ಭಾಳ ಕಷ್ಟ. ಭಾಳ ಕಷ್ಟ ಅಂದರೆ ಬೇರೆ ಬೇರೆ ರೀತಿಯವರಿದ್ದಾರೆ ಅಲ್ಲೇ, ಭಾಳ ವರ್ಷಗಳಿಂದ ಆ ಜಾಗ ಕದಲದಂತೆ ಎಚ್ಚರಿಕೆ ವಹಿಸುವವರಿದ್ದಾರೆ. ಅವರು ಮತ್ತೆ ನುಗ್ಗಿ ಆ ಹುದ್ದೆಯನ್ನು ಪಡಿಬೇಕಾದ್ರೆ ಅಷ್ಟು ಸುಲಭ ಅಲ್ಲ ಅಂತ ನನಗೆ ಅನಿಸಿತ್ತು. ಅದಕ್ಕೆ ಎಲ್ಲ ಪಕ್ಷಗಳ ಸಹಕಾರವೂ ಬೇಕು, ಆಳುವವರದ್ದು ಬೇಕು, ವಿರೋಧದಲ್ಲಿದ್ದವರು ಬೇಕು, ಮತ್ತು ತೊಂದರೆ ಕೊಡುವವರದ್ದು ಬೇಕು. ಕಾಲಕಾಲಕ್ಕೆ ಎಲ್ಲ ಕಾರ್ಯಾಲಯವನ್ನು ನಿಭಾಯಿಸಿಕೊಂಡು ಆ ಹುದ್ದೆ ಇರಬೇಕಾದಂಥ ಅನಿವಾರ್ಯತೆ ಇದೆ. ಇಡೀ ಕರ್ನಾಟಕ ರಾಜ್ಯವನ್ನು ವಿಶ್ವಾಸ ತೆಗೆದುಕೊಂಡು ರಾಜೇಂದ್ರ ಕುಮಾರ್ ಅವರು ಎರಡನೇ ಬಾರಿ ಅಧ್ಯಕ್ಷರಾಗ್ತಾರೆ ಅಂದರೆ ಅದೊಂದು ಮಾದರಿ ಅಂತ ನನಗೆ ಅನಿಸುತ್ತೆ ಅಂತ ನಾನು ಅಂದುಕೊಂಡು ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತೇನೆ. ಸಮಾಜದಲ್ಲಿ ಸಹಕಾರಿಗಳ ವಿಸ್ತೃತೆ ಆಗಬೇಕಾದಂಥ ಅವಶ್ಯಕತೆಗಳು ತುಂಬ ಇದೆ ಅಂತ ನಾನು ಕಂಡುಕೊಂಡು ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯನ್ನು ಮಾತ್ರ ಗಮನದಲ್ಲಿ ಇಟ್ಕೊಂಡು ನಾವು ಮಾತಾಡಿದರೆ ಕಷ್ಟ. ಇವತ್ತು ರಾಜ್ಯದ ಮತ್ತು ದೇಶದ ಮೂಲೆಯಲ್ಲಿ ನಾವು ಕಂಡಾಗ ದಕ್ಷಿಣ ಕನ್ನಡ ಜಿಲ್ಲೆ ಯಾವ ರೀತಿ ಅಭಿವೃದ್ಧಿ ಆಯಿತು, ಇದಕ್ಕೇನು ಕಾರಣ ಅನ್ನೋದೊಂದು ಚರ್ಚೆ ಬಂದರೆ, ಮತ್ತೊಂದು ಕಡೆಯಲ್ಲಿ ರಾಜ್ಯದ ಇತರ ಕಡೆ ಜನಜೀವನದಲ್ಲಿ ಇನ್ನೂ ಕೂಡ ಬದಲಾವಣೆಯ ಸ್ವರೂಪಗಳು ನಮ್ಮ ಕಣ್ಣೆದುರು ಕಂಡು ಬರ್ತಾ ಇಲ್ಲಲ್ಲ ಯಾಕೆ ಅನ್ನುವಂಥ ಆತಂಕಗಳನ್ನು ಗಮನದಲ್ಲಿ ಇಟ್ಕೊಂಡ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರ ಬೆಳೆದಿರುವಂಥ ರೀತಿ, ಶಿಕ್ಷಣ ಕ್ಷೇತ್ರ ಬೆಳೆದಿರುವಂಥ ರೀತಿ, ಆರೋಗ್ಯ ಕ್ಷೇತ್ರ ಬೆಳೆದಿರುವಂಥ ರೀತಿ ಇಡೀ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಮಾದರಿ ಅಂತ ನನಗೆ ಅನಿಸ್ಬಿಡುತ್ತೆ. ಯಾವುದೋ ಒಂದು ಕಡೆ ನಾನು ಹೋಗಿದ್ದೆ, ಸಮಾಜದಲ್ಲಿ ಜಾತ್ಯತೀತ ರಾಷ್ಟ್ರವನ್ನು ಹೊಂದಿರುವಂಥ ಒಂದು ವ್ಯವಸ್ಥೆಯಲ್ಲಿ ಅಧಿಕಾರದಲ್ಲಿದ್ದವರು ನಿಮ್ಮ ಜಾತಿ ಯಾವುದು ಅಂತ ಕೇಳಬಾರದು, ನಿಯಮ ಹಾಗೆ. ಆದರೆ ನನ್ನ ಇಲಾಖೆಯೇ ಜಾತಿಗಳ ಆಧಾರದಲ್ಲಿ ಬೆಳೆದಿದ್ದು, ನನ್ನ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿಂದೂ ಹಿಂದುಳಿದವರಿಗೆ ಇಲಾಖೆ ಜಾತಿ ಆಧಾರದ ಮೇಲೆ ಬೆಳೆದಿದ್ದು. ಒಂದೊಂದು ಜನ ನನ್ನ ಹತ್ರ ಬಂದು ಸರ್ಕಾರದ ನಮಗೆ ಸಹಾಯ ಬೇಕು ಅಂತ ಹೇಳ್ತಾರೆ. ನಾನು ಕೇಳಿದೆ ಅವರಿಗೆ, ಸಹಜವಾಗಿ ಅವರನ್ನು ಗುರುತಿಸೋದಕ್ಕೋಸ್ಕರ ನಿಮ್ಮ ಜಾತಿ ಯಾವುದು ಅಂತ ಕೇಳಿದೆ. ಇಂಥ ಜಾತಿ ಅಂತ ಹೇಳಿದೆ. ನಿಮ್ಮ ಕುಲಕಸುಬು ಯಾವುದು ಅಂತ ಕೇಳಿದೆ. ಯಾಕಂದ್ರೆ ಇವತ್ತು ಅವರ ಒಂದೊಂದು ಜಾತಿಗೆ ಒಂದೊಂದು ಕುಲಕಸುಬುಗಳು ಇದೆಯಲ್ಲ, ನಿಮ್ಮ ಕುಲಕಸುಬು ಯಾವುದು ಅಂತ ಕೇಳಿದೆ. ನಾನು ಎಷ್ಟು ನಿರಾಳವಾಗಿ ಕೇಳಿದ್ನೋ ಅವರಷ್ಟೇ ನಿರಾಳವಾಗಿ ಉತ್ತರ ಕೊಟ್ಟು ಕಳ್ಳತನ ಅಂತ ಹೇಳಿದ್ರು. ಕಳ್ಳತನ ನನ್ನ ಸತ್ಯ ತಲೆ ತಿರುಗಿ ಹೋಯ್ತು, ಕಳ್ಳತನ ಅಂತ ಹೇಳ್ತೀರಾ ನಿಮ್ಗೆ ಕೇಳಿ? ಹೌದು ಸರ್, ನಮ್ಮ ಜಾತಿ ಬಹಳ ಕಾಲದಿಂದ ಕಳ್ಳತನ ಮಾಡ್ಕೊಂಡೇ ಬಂದಿರೋದು. ಯಾಕೆ ಹೇಳಿದೆ ಅಂದರೆ, ಇವತ್ತು ಆ ಶಬ್ದವನ್ನು ಬಳಸಲಿಕ್ಕೆ ಆಗದೆ ಆಗುವಷ್ಟರ ಮಟ್ಟಿಗೆ ಸಮಾಜ ಇವತ್ತು ಹಿಂದುಳಿದು ಬಿಟ್ಟಿದೆ ಅಲ್ಲ ಅಂತ ಅನಿಸ್ಬಿಡುತ್ತೆ ನಮಗೆ. ಯಾವುದೋ ಒಂದು ಹಂದಿಗೊಲ್ಲರು ಅಂತ ಇದ್ದಾರೆ ಬಿಜಾಪುರ ಜಿಲ್ಲೆಯಲ್ಲಿ. ಆ ಇಡೀ ಕೇರಿಯಲ್ಲಿ ಹಂದಿಗೂಡಿಗಿಂತ ಎತ್ತರ ಇರಲೇಬಾರ್ದಂತ ನಿಯಮ ಇದೆ. ಇವತ್ತು ಕೂಡ ಮನೆಗಳು ಹಂದಿಗೂಡಷ್ಟೇ ಅದಕ್ಕಿಂತ ಎತ್ತರದಲ್ಲಿ ಇರಬಾರ್ದು ಅಂತೇಳಿ. ಆ ಮನೆಯಲ್ಲಿ ಹೋಗಿ ಯಾವೊಬ್ಬ ಮನುಷ್ಯನು ಕೂಡ ನೇರವಾಗಿ ನಿಲ್ಲಕ್ಕೆ ಸಾಧ್ಯವೇ ಇಲ್ಲ. ಅದು ಪರಂಪರೆ ಹೌದು, ಸಂಪ್ರದಾಯ ಹೌದು, ಬದುಕು ಹೌದು. ಆದರೆ ಇವೆಲ್ಲವೂ ಕೂಡ ಇನ್ನು ಉಳ್ಕೊಂಡಿದೆಯಲ್ಲ ಸಮಾಜದಲ್ಲಿ ಅಂತ ಅನಿಸ್ಬಿಡುತ್ತೆ ನಮಗೆ. ಅಂತಹ ಕ್ಷೇತ್ರದಲ್ಲಿ ನನಗನ್ಸೋದು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳೆದಂತಹ ಸಹಕಾರಿ ಕ್ಷೇತ್ರ ಅಲ್ಲೂ ಕೂಡ ಅದೇ ಪ್ರಮಾಣದಲ್ಲಿ ಬೆಳೆದಿದ್ದಿದ್ರೆ ಇದಕ್ಕಿಂತ ಉತ್ತಮವಾದಂಥ ಬದುಕನ್ನು ಜನ ಕಂಡುಕೊಳ್ಬಹುದಿತ್ತಲ್ಲ ಅಂತ ನನಗೊಮ್ಮೊಮ್ಮೆ ಅನಿಸ್ಬಿಡ್ಲಿಕ್ಕೆ ಕಾರಣಗಳಾಗುತ್ತೆ. ಈ ಹಿನ್ನೆಲೆಯಲ್ಲಿ ಸಹಕಾರಿ ಕ್ಷೇತ್ರದ ಗುರುತರವಾದಂತಹ ಜವಾಬ್ದಾರಿ, ಹೊಣೆಗಾರಿಕೆ, ಕರ್ತವ್ಯ ಮತ್ತು ಅಭಿವೃದ್ಧಿ ನಮ್ಮೆರಡು ಜಿಲ್ಲೆಯಲ್ಲಿ ಆಗಿದೆ ಅಂತ ನಾನು ಅಂದುಕೊಂಡು ಈ ಸಹಕಾರಿ ಕ್ಷೇತ್ರಕ್ಕೆ ಮತ್ತಷ್ಟು ಶಕ್ತಿ ಕೊಡಬೇಕಾದಂಥ ಅವಶ್ಯಕತೆಗಳಿದೆ. ಮೊನ್ನೆ
ಪ್ರಧಾನ ಮಂತ್ರಿಯವರ ಜೊತೆಯಲ್ಲಿ ಒಂದೂವರೆ ದಿವಸಗಳು ಇರುವಂತ ಒಂದು ಅವಕಾಶಗಳು ನನಗಾಯ್ತು ನಾ ರಾಜಕೀಯ ಕಾರಣಗಳಿಗೆ. ಆ ಒಂದೂವರೆ ದಿವಸ ಅವರ ಒಂದು ಸಣ್ಣ ಟೀಮ್ ನಲ್ಲಿ ಅವ್ರ ಜೊತೆ ನಾನು ಇರುವಾಗ ಈ ಸಭೆಯಲ್ಲಿ ನಾನು ಇರುವಾಗ ಅವ್ರು ಒಂದು ಮಾತನ್ನ ಬಹಳ ಸ್ಪಷ್ಟವಾಗಿ ನಮ್ಗೆ ಹೇಳಿದ್ರು, ಎರಡು ರೀತಿಯ ವ್ಯವಸ್ಥೆಗಳ ನಡುವೆ ನಮಗೆ ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಇದೆ. ಒಂದ್ಸಾರಿ ನೀವೆಲ್ಲ ಯೋಚನೆ ಮಾಡಿ, ಒಂದು ಭಾರತ ದೇಶದ ಕಡಲಂಚನ್ನು ಗಮನದಲ್ಲಿ ಇಟ್ಟುಕೊಂಡು ಮತ್ತು ಒಳನಾಡನ್ನು ಗಮನದಲ್ಲಿ ಇಟ್ಟುಕೊಂಡು ನಾವು ಮೀನುಗಾರಿಕೆಗೆ ಪ್ರೋತ್ಸಾಹ ಕೊಡಬಹುದಂತಾದ್ರೆ ಅತ್ಯಂತ ಖರ್ಚಿನ ಕಡಿಮೆಯಲ್ಲಿ ನಮಗೆ ಮೀನುಗಾರಿಕೆ ಬಹಳ ಶಕ್ತಿಯನ್ನು ಕೊಡುತ್ತೆ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಆಹಾರದಲ್ಲಿ. ಅಂತೇಳಿ ಇನ್ನೊಂದು ಕ್ಷೇತ್ರವನ್ನು ನಾವು ಗುರುತಿಸುವುದು, ನಾವೆಷ್ಟೇ ಬೆಳೆದರೂ ಕೂಡ ಸಹಕಾರಿ ಕ್ಷೇತ್ರಕ್ಕೆ ಮತ್ತಷ್ಟು ಶಕ್ತಿಗಳನ್ನು ಕೊಟ್ಟರೆ ಅದರಿಂದ ಜನಜೀವನಕ್ಕೆ ಮಹತ್ತರವಾದಂಥ ಬದಲಾವಣೆಗಳಾಗುತ್ತದೆ ಅನ್ನುವಂಥ ಮಾತುಗಳನ್ನು ಪ್ರಧಾನಿಯವರು ಹೇಳಿದ್ದು ನನಗೆ ಅನೇಕ ಸಾರಿ ಹೌದು 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 ಅದನ್ನು ಮತ್ತೆ ಮುಂದುವರಿಸಬೇಕು ಅನ್ನುವಂಥ ಒಂದು ಭಾವನೆಗಳು ಬರ್ತಾ ಇದೆ. ಮುಖ್ಯಮಂತ್ರಿಗಳು ಕರೆದಂಥ ಒಂದು ಸಭೆಯಲ್ಲಿ ಅವರು ಹೇಳಿರುವಂಥ ಒಂದು ಮಾತು,